ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಲಿಂಗಾರೆಡ್ಡಿ ಎಂ ಬಿರಾದರ್ ಪಂಚಕರ್ಮ ವಿದ್ಯರು ಶ್ರೀ ಬಾಹುಬಲಿ ವಿದ್ಯಾಪೀಠದ ಜೀ ವಿ ಮಂಡಳದ ಗ್ರಾಮೀಣ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ತೇರ್ದಾಳ್ ಜಿಲ್ಲಾ ಬಾಗಲ್ಕೋಟ್ ಇವರು ಸಮರ್ಪಿಸುವ ಅಮೃತ ಆಯುರ್ವೇದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತೇನೆ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ವೃದ್ಧಾಪ್ಯಜನ ರೋಗಗಳು ಮತ್ತು ಅವುಗಳನ್ನು ತಡೆಯುವುದರ ಬಗ್ಗೆ ತಮ್ಮೆಲ್ಲರಿಗೆ ತಿಳಿಸಿಕೊಡಲು ನನಗೆ ಸಂತೋಷವೆನಿಸುತ್ತದೆ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ವೃದ್ಧಾಪ್ಯಜನ ವ್ಯಾಧಿಗಳನ್ನು ಜರ ವ್ಯಾಧಿ ಅಂತ ಕರೀತಾರೆ ಇದನ್ನು ಅಲೋಪತಿ ಶಾಸ್ತ್ರದಲ್ಲಿ ಜೆರಿಯಾಟ್ರಿಕ್ಸ್ ಅಂತಲೂ ಕರೀತಾರೆ ಈಗ ಜ್ವರ ಅಂತಂತಂದರೆ ಈಗ ಜೀವಕೋಶಗಳಿಂದ ಬದಲಾವಣೆ ಆಗುವಂಥ ಶರೀರದಲ್ಲಿ ಆಗುವಂಥ ಬದಲಾವಣೆಗಳು ಮಾನಸಿಕ ಹಾಗೂ ಶಾರೀರಿಕ ಸವಕಳಿ ಅಂತಲೂ ಕರೀಬೌದು ಸೊ ವಯಸ್ಸಾಗೋಕ್ಕೆ ಒಂದು ಸಾಮಾನ್ಯವಾದ ಕ್ರಿಯೆಯಾಗಿದ್ದು ಇದನ್ನು ತಡಿಲಿಕ್ಕೆ ಅಂತೂ ಆಗೋದಿಲ್ಲ ಕಂಪ್ಲೀಟಾಗಿ ಅದನ್ನು ನಾವು ಭಾಳ ಆದರೆ ಮುಂದೂಡ್ಬೋದು ಎಕ್ಸಾಂಪಲ್ ಉದಾಹರಣೆ ಹೇಳ್ಬೇಕಂತಂದ್ರೆ ನೀರಳಿಕೆ ಹಸಿವು ಮರಣ ನಿದ್ರೆ ಇವ್ಯಾವೂ ನಾವು ತಡಿಲಿಕ್ಕೆ ಆಗೋದಿಲ್ಲ ಸೊ ಆಯುರ್ವೇದದಲ್ಲಿ ಮುಖ್ಯವಾಗಿ ಮೂಲ ಉದ್ದೇಶಪ್ಪ ಅಂತಂತಂತಂದರೆ ಆರೋಗ್ಯವಂತರ ಆರೋಗ್ಯ ರಕ್ಷಣೆ ಮಾಡುವುದು ನಂತರ ರೋಗಗಳನ್ನು ಚಿಕಿತ್ಸೆ ನೀಡೋದಾಗಿದೆ ಸೊ ಇಲ್ಲಿ ಆರೋಗ್ಯವಂತರ ರಕ್ಷಣೆ ಹೇಗೆ ಮಾಡಬೇಕು ಅಂತಂತಂದರೆ ಆಯುರ್ ಆಯುರ್ವೇದದಲ್ಲಿ ಮುಖ್ಯವಾಗಿ ಮೂರು ಚಿಕಿತ್ಸಾ ವಿಧಾನ ಅನ್ಕೋರಿ ಅಥವಾ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳುವಂಥ ವಿಧಾನಗಳನ್ನು ಹೇಳಿದ್ದಾರೆ ಅವ್ಯಾವಪ್ಪ ಅಂತಂತಂದರೆ ದಿನಚರ್ಯವನ್ನು ಪಾಲನೆ ಮಾಡೋದು ಋತುಚರ್ಯಗಳನ್ನ ಪಾಲನೆ ಮಾಡೋದು ಆಮೇಲೆ ಆಚಾರ ರಸಾಯನಗಳನ್ನು ಪಾಲನೆ ಮಾಡೋದು ಇವು ಮಾಡೋದರಿಂದ ಏನಾಗುತ್ತೆ ರೋಗ ಬರದಂತೆ ತಿಳಿದು ಆರೋಗ್ಯಯುತ ಜೀವನವನ್ನು ನಡೆಸಿ ನಡೆಸ್ಬೋದಾಗಿದೆ ಸೊ ಮುಖ್ಯವಾಗಿ ಈಗ ನಾವು ಈ ವೃದ್ಧಾಪೇಜನ್ನೇ ಕಾಯಿಲೆ ಅಂತಂತಂದರೆ ನಿಮಗೆಲ್ಲ ಗೊತ್ತು ಸ್ವಲ್ಪ ನಲವತ್ತು ವರ್ಷ ನಲವತ್ತೈದು ವರ್ಷ ಆದ ತಕ್ಷಣ ಕಿವಿ ಕೇಳೋದು ಮಂದಾಗೋದು ಕಣ್ಣುಗಳಿಗೆ ಚಸ್ಮ ಬರೋದು ಮತ್ತು ಮುಖದಲ್ಲೆಲ್ಲ ಮಡಿಕೆಗಳು ನೆರಿಗೆಗಳು ಕಾಣಿಸ್ಕೊಳ್ತವೆ ನರೆಗೂದಲು ಕಾಣಿಸ್ತವೆ ಇವೆಲ್ಲ ಏನಿದೆ ನಾವೆಲ್ಲ ಇವನೇನಂತೀವಿ ವೃದ್ಧಾಪ್ಯನ ಲಕ್ಷಣಗಳನ್ನು ನಾವು ಸಾಮಾನ್ಯವಾಗಿ ಕಾಣ್ಬೋದು ಸೊ ಇಲ್ಲಿ ಏನೈತೆ ಅಂತಂದರೆ ಮುಖ್ಯವಾಗಿ ಸಾಮಾನ್ಯವಾಗಿ ನಾವು ವೃದ್ಧಾಪ್ಯಜನ್ಯ ಕಾಯಿಲೆಗಳನ್ನು ಎರಡು ವಿಧದಲ್ಲಿ ನಾವು ಚಿಕಿತ್ಸೆಯನ್ನು ನೀಡಬೋದು ಅಥವಾ ತಡೀಬಹುದು ಹೆಂಗಪ್ಪ ಅಂತಂತಂದರೆ ಒಂದು ಸಾಮಾನ್ಯವಾಗಿ ಈ ವೃದ್ಧಾಪ್ಯವನ್ನು ಮುಂದೂಡುವ ಅಥವಾ ವೃದ್ಧಾಪ್ಯವನ್ನು ನಿಧಾನವಾಗಿಸುವ ಕ್ರಿಯೆ ಕ್ರಿಯಾತ್ಮಕವಾದ ವಯಸ್ಸಾಗುವಿಕೆಯನ್ನು ತಡೆಗಟ್ಟುವ ಉಪಯುಕ್ತ ಅಥವಾ ಚಿಕಿತ್ಸೆಗಳು ಒಂದು ಇನ್ನೊಂದೇನಪ್ಪ ಅಂತಂತಂದರೆ ವೃದ್ಧಾಪ್ಯಜನ್ಯ ಕಾಯಿಲೆಗಳ ನಿರ್ವಹಣೆ ಮಾಡೋದು ಸೊ ಆ ಕಾಯಿಲೆಗಳು ಬಂದಾಗ ಅವ್ಕೆ ಸೂಕ್ತವಾದ ಚಿಕಿತ್ಸೆ ಅಥವಾ ವಿಧಿ ವಿಧಾನಗಳನ್ನು ಪಾಲನೆ ಮಾಡೋದರಿಂದ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ಆ ಚಿಕಿತ್ಸಾ ಕ್ರಮಗಳಿಂದ ಅವುಗಳನ್ನು ಬೇಗ ಬರೆದಂತೆ ನಾವು ತಡೆಗಟ್ಬೋದು ಸಾಮಾನ್ಯವಾಗಿ ಜಗತ್ತಿನ ಜನಸಂಖ್ಯೆ ಹೆಚ್ಚುತ್ತಾ ಹೋಗುತ್ತಿದೆ ಈ ಕಾಲದಲ್ಲಿ ಸುಮಾರು ಎರಡು ಸಾವಿರದ ಐವತ್ತರ ವೇಳೆಗೆ ಒಂದು ಐದು ಅಂಶ ಜನಸಂಖ್ಯೆ ಅರವತ್ತು ವರ್ಷಕ್ಕಿಂತ ಹೆಚ್ಚಿನ ಜನರು ಈ ಜಗತ್ತಿನಲ್ಲಿ ಇರೋ ಸಾಧ್ಯತೆ ಇದೆ ಭಾರತದಲ್ಲಿ ಸುಮಾರು ಮೂರು ಪಾಯಿಂಟ್ ಏಟ್ ಪರ್ಸೆಂಟ್ ಜನಸಂಖ್ಯೆ ಇಲ್ಲಿ ಟೋಟಲ್ ಜನಸಂಖ್ಯೆ ಮೂರು ಪಾಯಿಂಟ್ ಏಯ್ಟ್ ಪರ್ಸೆಂಟು ಜನಸಂಖ್ಯೆ ಅರವತ್ತೈದಕ್ಕಿಂತ ಹೆಚ್ಚಿನ ವೃದ್ಧರಿದ್ದಾರೆ ಸುಮಾರು ಎರಡು ಸಾವಿರ ಐವತ್ತರ ವೇಳೆಗೆ ಒನ್ನೂರ ಹದಿಮೂರು ಬಿಲಿಯನ್ ವೃದ್ಧರು ಭಾರತದಲ್ಲಿ ಆಗ್ಬೋದು ಸೊ ಆಧುನಿಕ ಶಾಸ್ತ್ರದಲ್ಲಿ ಈ ವೃದ್ಧಾಪಚನೆಯ ಕಾಯಿಲೆಗಳಿಗೆ ಹೆಚ್ಚಿನವಾದಂಥ ಯಾವುದೇ ವಿಧಾನಗಳನ್ನು ವಿಶೇಷವಾಗಿ ತಿಳಿ ಕಂಡುಬರುವುದಿಲ್ಲ ಕಾರಣ ಇದಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಮಾತ್ರ ಅನೇಕ ವಿಧವಾದ ರಸಾಯನ ಚಿಕಿತ್ಸೆ ಅಂತಲೂ ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಉತ್ತಮ ಚಿಕಿತ್ಸಕರ ಅನುಸಾರ ಸರಿಯಾದ ಪ್ರಮಾಣದಲ್ಲಿ ಅದನ್ನು ನಾವು ತೆಗೆದುಕೊಂಡ್ರೆ ಸರಿಯಾದ ಟ ಸಮಯದಲ್ಲಿ ಕೂಡ ಅದನ್ನು ತೆಗೆದುಕೊಂಡ್ರೆ ನಾವು ವೃದ್ಧಾಪ್ಯವನ್ನು ತಡೆಗಟ್ಟಬಹುದು ಅಥವಾ ಮುಂದೂಡಲಿಕ್ಕೆ ಸಾಧ್ಯ ಇದೆ ಇದನ್ನು ನಾವು ಆಯುರ್ವೇದದಲ್ಲಿ ಜ್ವರ ಚಿಕಿತ್ಸೆ ಅಂತಲೂ ಅಥವಾ ರಸಾಯನ ಚಿಕಿತ್ಸೆ ಅಂತಲೂ ಕರೀತಾರೆ ಇದು ಏನು ಮಾಡುತ್ತೆ ಶಾರೀರಿಕ ಹಾಗೂ ಮಾನಸಿಕ ದೌರ್ಬಲ್ಯಗಳನ್ನು ಸೂಕ್ತ ರೀತಿಯಿಂದ ನಿರ್ವಹಣೆ ಮಾಡಲಿಕ್ಕೆ ಸಹಾಯಕವಾಗುವಂಥ ಚಿಕಿತ್ಸೆ ಇದು ಅಂಗಾಂಶಗಳಿಗೆ ಪೋಷಣೆ ಕೊಟ್ಟು ಅಂಗಾಂಶಗಳು ಬೇಗ ಆಗದಂತೆ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಹಾಗೂ ಸ್ವಾಭಾವಿಕವಾಗಿ ಅವುಗಳು ಸತತವಾಗಿ ಕಾರ್ಯಕ್ಷಮತೆ ಇರುವಂತೆ ನೋಡಿಕೊಳ್ಳುವುದು ಈ ರಸಾಯನ ಚಿಕಿತ್ಸೆಯ ಉದ್ದೇಶ ಆಗಿದೆ ಮಾನ್ಯವಾಗಿ ಆಯುರ್ವೇದ ಚಿಕಿತ್ಸಾ ಶಾಸ್ತ್ರದಲ್ಲಿ ಎರಡು ಚಿಕಿತ್ಸಾ ವಿಧಾನಗಳನ್ನು ಹೇಳ್ತೀವಿ ಯಾವುದಪ್ಪ ಅಂತಂದರೆ ಒಂದು ಶಮನ ಚಿಕಿತ್ಸೆ ಇನ್ನೊಂದು ಶೋಧನ ಚಿಕಿತ್ಸೆ ಶಮನ ಚಿಕಿತ್ಸೆಯಪ್ಪ ಅಂತಂತಂದರೆ ದೋಷಗಳು ಲೈಕ್ ವಾತ ಪಿತ್ತ ಕಫ ಈ ದೋಷಗಳು ಅಲ್ಪ ಪ್ರಮಾಣದಲ್ಲಿ ಅಥವಾ ಮಧ್ಯಮ ಪ್ರಮಾಣದಲ್ಲಿ ವೃದ್ಧಿಯಾಗಿ ರೋಗವನ್ನು ಕಂಡುಬರುವಂತೆ ಮಾಡ್ತವೆ ಆ ಸಮಯದಲ್ಲಿ ಬರೀ ಔಷಧಿ ವಿಧಿ ವಿಧಾನಗಳಿಂದ ಚಿಕಿತ್ಸೆಯನ್ನು ನೀಡಿ ನಾವು ಆ ದೋಷಗಳನ್ನು ಸಮಾವಸ್ಥೆಗೆ ತರುವಂಥ ಒಂದು ವಿಧಾನಗಳಿಗೆ ಸಾಮಾನ್ಯ ಚಿಕಿತ್ಸೆ ಅಂತ ಹೇಳ್ತೀವಿ ಶೋಧನ ಚಿಕಿತ್ಸೆ ಕ ಹೇಗಪ್ಪ ಅಂತಂತಂದರೆ ಅತಿ ಹೆಚ್ಚಾಗಿ ಅಥವಾ ಲಾಂಗ್ ಟರ್ಮ್ ಡಿಸೀಸಸ್ ಅಂತ ನಾವು ಕರಿತೀವಿ ಭಾಳ ದಿವಸದಿಂದ ಇರುವಂಥ ವ್ಯಾಧಿಗಳು ಅಂಥ ರೋಗಗಳಲ್ಲಿ ಏನು ಮಾಡ್ತೀವಿ ಶೋಧನ ಚಿಕಿತ್ಸೆ ಮುಖ್ಯವಾಗಿ ಕೊಡ್ತೀವಿ ಯಾಕಂದರೆ ಲ ಹಳೆಯ ರೋಗಗಳಲ್ಲಿ ಏನಾಗಿರುತ್ತೆ ಅಂತಂತಂದರೆ ದೋಷಗಳು ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿಯಾಗಿ ಅದನ್ನು ಪದೇ 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 ಅದರ ಸಿಂಪ್ಟಮ್ಸ್ ಕಾಣೋದು ಹೋಗೋದು ಲಕ್ಷಣ ಕಂಡುಬರೋದು ಹೋಗೋದು ಈ ಥರ ಆಗ್ತಾ ಆಗ್ತಾ ಹೋಗುತ್ತೆ ಸೊ ಇಂಥದ್ರಲ್ಲಿ ರೋಗ ಪೂರ್ತಿ ಶರೀರ ಬಿಟ್ಟು ಕಡಿಮೆ ಆಗೋದೇ ಇಲ್ಲ ಸೊ ಇಂಥ ರೋಗಗಳಲ್ಲಿ ಏನು ಮಾಡ್ತೀವಿ ಸಾಮಾನ್ಯವಾಗಿ ನಾವು ಶೋಧನ ಚಿಕಿತ್ಸೆಯನ್ನು ಆ ರೋಗಗಳನ್ನು ಗುಣಪಡಿಸ್ಬೋದು ಸಾಮಾನ್ಯವಾಗಿ ಶೋಧನ ಚಿಕಿತ್ಸೆಯನ್ನು ಪಂಚಕರ್ಮ ಚಿಕಿತ್ಸೆ ಅಂತಲೂ ಕರೀತಾರೆ ಸೊ ಇಲ್ಲಿ ಯಾಕಪ್ಪ ಅಂತಂದರೆ ಮುಖ್ಯವಾಗಿ ಐದು ಶೋಧನ ಚಿಕಿತ್ಸೆಗಳನ್ನು ಹೇಳ್ತಾರೆ ಅವು ಯಾವುವು ಅಂತಂತಂದರೆ ಕಫಜ ವ್ಯಾಧಿಗಳಲ್ಲಿ ವಮನ ಕರ್ಮವನ್ನು ಮಾಡ್ಬೋದು ಪಿತ್ತಜ ವ್ಯಾಧಿಗಳಲ್ಲಿ ವಿರೇಚನ ಕರ್ಮವನ್ನು ಮಾಡ್ಬೋದು ಆಮೇಲೆ ಊರ್ಧತುರ್ಗತ ವಿಕಾರದಲ್ಲಿ ನಷ್ಟಕರ್ಮ ಮಾಡ್ಬೋದು ಆಮೇಲೆ ವಾತ ವ್ಯಾಧಿ ಹಾಗೂ ಇನ್ನಿತರ ವ್ಯಾಧಿಗಳಲ್ಲಿ ಬಸ್ತಿ ಕರ್ಮನ ಬಸ್ತಿ ಚಿಕಿತ್ಸಾ ಕರ್ಮವನ್ನು ನಾವು ಮಾಡ್ಬೋದು ಆಮೇಲೆ ರಕ್ತ ಮೋಕ್ಷಣ ಚಿಕಿತ್ಸೆ ಅಂತ ಒಂದು ಮಾಡ್ತೀವಿ ಏನಪ್ಪ ಅಂತಂತಂದ್ರೆ ರಕ್ತ ವಿಕಾರ ರಕ್ತದಿಂದ ದೂಷೀಣೆಯಿಂದ ಆಗುವಂಥ ಕಾಯಿಲೆಗಳಲ್ಲಿ ಆ ಚಿಕಿತ್ಸೆಯನ್ನು ಮಾಡಿ ಅದನ್ನು ಸಮಾವಸ್ಥೆಗೆ ದೋಷಗಳನ್ನು ಹೆಚ್ಚಾಗಿರುವಂಥ ದೋಷಗಳನ್ನು ಶರೀರದಿಂದ ಹೊರಹಾಕಿ ಇರುವಂಥ ದೋಷಗಳನ್ನು ಸಮಾವಸ್ಥೆಗೆ ತರುವಂಥ ಒಂದು ಕ್ರಿಯೆನೇ ಇದನ್ನು ಶೋಧನಕರ್ಮ ಅಥವಾ ಪಂಚಕರ್ಮ ಚಿಕಿತ್ಸೆ ಅಂತ ಕರಿತೀವಿ ಸೊ ಇಲ್ಲಿ ಮೂಲಭೂತವಾಗಿ ನಾವು ಏನಪ್ಪ ಅಂತಂತಂದರೆ ಜನಕ ಕಾಯಿಲೆಗಳ ಸಂಬಂಧಪಟ್ಟಂಗೆ ಆಯುರ್ವೇದದ ಮೂಲಭೂತ ಸಿದ್ಧಾಂತಗಳಾದಂಥ ದಿನಚರ್ಯ ಪಾಲನೆ ಮಾಡೋದಾಗಲಿ ಋತುಚರ್ಯ ಪಾಲನೆ ಮಾಡೋದಾಗಲಿ ಆಚಾರ ರಸಾಯನಗಳನ್ನು ಅಳವಡಿಸಿಕೊಳ್ಳೋದಾಗಲಿ ಇವೆಲ್ಲ ಮಾಡೋದರಿಂದ ಸಾಮಾನ್ಯವಾಗಿ ನಾವು ವೃದ್ಧಾಪ್ಯವನ್ನು ಅದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಕೂಡ ನಾವು ಹೋಗಲಾಡಿಸ್ಬೋದು ಸಾಮಾನ್ಯವಾಗಿ ಹೇಗಪ್ಪ ಅಂತಂತಂತಂದರೆ ಈಗ ನಾವು ದಿನಚರ್ಯ ಅಂತ ಹೇಳಿದ್ದೀವಿ ದಿನಚರ್ಯ ಅಂತಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಏನು ಮಾಡ್ಬೋದು ಏನೇನು ಮಾಡಬೇಕು ಅದನ್ನು ಹೇಳುವಂಥ ಒಂದು ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಡೈಲಿ ಲೈಫ್ ಸ್ಟೈಲ್ ಏನಿದೆ ಅದನ್ನು ನಾವು ದಿನಚರ್ಯ ಅಂತ ಕರಿತೀವಿ ಮುಂಜಾನೆ ಬೆಳಗ್ಗೆ ಎದ್ದರಿಂದ ರಾತ್ರಿ ಮಲಗುವವರೆಗೆ ಏನೇನು ಮಾಡಬೇಕು ಸೀಕ್ವೆನ್ಸಲ್ಲಿ ಆಟ್ರದಲ್ಲಿ ಏನೇನು ಮಾಡಬೇಕು ಕ್ರಮವಾಗಿ ಅದನ್ನು ಪಾಲನೆ ಮಾಡೋದರಿಂದ ನಮ್ಮ ಶರೀರಕ್ಕೆ ಯಾವುದೇ ಥರ ಧನಿಯು ಆಗಲಾರ್ದಂಗೆ ಹಾಗೂ ಶರೀರಕ್ಕೆ ಯಾವುದೋ ತೊಂದರೆ ಆಗದಂಗೆ ದೋಷಗಳನ್ನ ಬ್ಯಾಲೆನ್ಸ್ ಆಗುವಂಥ ಒಂದು ಪರಿಪಾಲನೆ ಇದು ದಿನಚರ್ಯ ಅದೇ ಥರನಾಗಿ ಋತುವಾನುಸಾರವಾಗಿ ಋತುವಾನುಸಾರವಾಗಿ ನಾವು ಏನು ಮಾಡಬೇಕು ಋತುವಾನುಸಾರವಾದಂಥ ತಿಂಡಿಗಳನ್ನು ಆಹಾರಗಳ ವಿಹಾರಗಳನ್ನು ಪಾಲನೆ ಮಾಡಬೇಕು ಅದೇ ಥರ ಆಚಾರ ರಸಾಯನ ಸೊ ಆಚಾರ ರಸಾಯನ ಅಂತಂದರೆ ನಮ್ಮದು ಜೀವನ ಶೈಲಿ ಒಂದು ಶಿಸ್ತುಬದ್ಧಂಥ ಜೀವನ ಶೈಲಿ ಇರಬೇಕು ನಾವು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಸೀಕ್ವೆನ್ಸಿಯಲ್ ಆಟದೊಳಗೆ ಸರಿಯಾದ ಕ್ರಮದಲ್ಲಿ ನಾವು ಭೋಜಿಸ್ತಾ ಹೋದಾಗ ಅದನ್ನು ನಾವು ಈ ವೃದ್ಧಾಪ್ಯಜನ್ಯ ಕಾಯಿಲೆಗಳನ್ನು ಕೂಡ ಮುಂದೂಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಂತಾಗುತ್ತೆ ಸೊ ಮುಖ್ಯವಾಗಿ ಜರ ಚಿಕಿತ್ಸೆಗಳನ್ನು ಎರಡೂ ವಿಭಾಗಗಳಾಗಿ ವಿಂಗಡಿಸ್ಬೋದು ಈ ವೃದ್ಧಾಪ್ಯಜನ್ಯ ಕಾಯಿಲೆಗಳಲ್ಲಿ ಒಂದು ವೃದ್ಧಾಪ್ಯವನ್ನು ಮುಂದೂಡುವುದು ಅಥವಾ ಆಯುಷ್ಯನ್ನು ವೃದ್ಧಿಸುವ ಬುದ್ಧಿ ಬುದ್ಧಿಶಕ್ತಿ ಹಾಗೂ ಹೆಚ್ಚಿಸುವ ಒಂದು ವಿಧಾನವನ್ನು ಜರ ಚಿಕಿತ್ಸೆಯಲ್ಲಿ ಮಾಡ್ಬೋದು ಇದು ಪ್ರಿವೆಂಟಿವ್ ಮೇಜರ್ ಅಂದರೆ ಮುಂಜಾಗ್ರತಾ ಕ್ರಮ ಇನ್ನೊಂದಪ್ಪ ಅಂತಂತಂದರೆ ರೋಗ ಇರುವಂಥ ರೋಗಾಪರಣ ಚಿಕಿತ್ಸೆ ಕೊಡ್ಬೋದು ಯಾವ್ಯಾವ ರೋಗಗಳು ಬರ್ತವೆ ಆ ರೋಗಕ್ಕೆ ಸಂಬಂಧಪಟ್ಟಂಗೆ ಚಿಕಿತ್ಸೆಗಳನ್ನು ನೀಡಿ ಅದರ ರೋಗಗಳನ್ನು ಶಮನ ಮಾಡುವಂಥ ಒಂದು ಕ್ರಿಯೆಯನ್ನು ನಾವು ರೋಗಾಪರಣ ಚಿಕಿತ್ಸೆ ಅಂದ್ಕೋಬೋದು ಸೊ ಶರೀರದ ಬಗ್ಗೆ ತಿಳ್ಕೊಬೇಕಂತಂತಂದರೆ ಸೊ ಆಯುರ್ವೇದವು ಪ್ರಮುಖವಾಗಿ ಎರಡು ಮೂರು ಸಿದ್ಧಾಂತಗಳಿಂದ ಹೇಳ್ತೀವಿ ನಾವು ಮೂಲಭೂತವಾಗಿ ನಮ್ಮ ಸೃಷ್ಟಿಯು ಕೂಡ ಪಂಚಮಾಭೂತಗಳಿಂದ ಮಾಡಲ್ಪಟ್ಟಿದೆ ಅದೇ ಥರದಾಗಿ ನಮ್ಮ ದೇಹವು ಕೂಡ ಪಂಚಮಾಭೂತಗಳಿಂದ ಮಾಡಲ್ಪಟ್ಟಿರೋದ್ರಿಂದ ನಾವು ಶರೀರವನ್ನು ಮೇಂಟೈನ್ ಮಾಡುವಂಥ ತ್ರಿದೋಷಗಳು ತ್ರಿದೋಷ ಸಿದ್ಧಾಂತ ಪಂಚಮಾಭೂತ ಸಿದ್ಧಾಂತ ಇವುಗಳನ್ನು ಸರಳವಾಗಿ ನಾವು ತಿಳ್ಕೋಬೋದು ಮುಖ್ಯವಾಗಿ ಬಾಲ್ಯಾವಸ್ಥೆಯಲ್ಲಿ ಕಫವು ಹೆಚ್ಚಿನ ಪ್ರಮಾಣದಲ್ಲಿರೋದರಿಂದ ಇದು ಶರೀರದ ಬೆಳವಣಿಗೆಯನ್ನು ನಿರ್ವಹಿಸುತ್ತದೆ ಅದೇ ಥರನಾಗಿ ಪಿತ್ತವು ಮಧ್ಯಮಸ್ಥೆಯಲ್ಲಿ ಪ್ರಬಲವಾಗಿರೋದರಿಂದ ಇದು ಜೀರ್ಣಕ್ರಿಯೆಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುತ್ತದೆ ಅದೇ ಥರನಾಗಿ ವೃದ್ಧಾಪ್ಯದಲ್ಲಿ ವಾತವು ಹೆಚ್ಚಾಗಿರೋದರಿಂದ ಶರೀರದ ಸವಕಳಿಯನ್ನು ನಿರ್ವಹಣೆ ಮಾಡುವಂಥದ್ದು ವಾತ ಸೊ ಈಗ ವೃದ್ಧಾಪ್ಯದಲ್ಲಿ ನಾವು ಮುಖ್ಯವಾಗಿ ಏನಪ್ಪ ಅಂತಂತಂದರೆ ವಾತಹರ ಚಿಕಿತ್ಸೆ ಅಥವಾ ವಾತವನ್ನು ಕಂಟ್ರೋಲ್ ಮಾಡುವಂಥ ಚಿಕಿತ್ಸೆಯನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ ಸೊ ಹೀಗಾಗಿ ಆಚಾರ್ಯ ವಾ ಶಾರಂಗದಾರರು ವಾಗ್ಭಟ್ಟರು ಆಚಾರ್ಯರು ಜೀವನದ ಎಲ್ಲ ಹಂತಗಳನ್ನು ವಿಶೇಷವಾಗಿ ವಣಿಸಿದ್ದಾರೆ ಸೊ ಆ ಹಂತಗಳು ಯಾವ್ಯಾವಪ್ಪ ಅಂತಂತಂದರೆ ಬಾಲ್ಯಾವಸ್ಥೆ ವೃದ್ಧಾವಸ್ಥೆ ಭಾವ ಮಧು ಚರ್ಮ ದೃಷ್ಟಿ ಶುಕ್ರ ವಿಕ್ರಮ ಬುದ್ಧಿ ಕರ್ಮೇಂದ್ರಿಯ ಈ ಥರ ವಿವರಣೆ ಮಾಡಿದ್ದಾರೆ ಅದೇ ಥರ ಆಚಾರಚಾರಕರು ಏನು ಮಾಡಿದ್ದಾರೆ ನಮ್ಮ ಜೀವನ ಶೈಲಿಯನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ ಮುಖ್ಯವಾಗಿ ಹುಟ್ಟಿದಾಗಿಂದ ಮೂವತ್ತು ವರ್ಷದವರೆಗೆಯನ್ನು ಬಾಲ್ಯಾವಸ್ಥೆ ಅಂತ ಕರೆದಿದ್ದಾರೆ ಮೂವತ್ತರಿಂದ ಅರವತ್ತು ವರ್ಷ ವಯಸ್ಸನ್ನು ಮಧ್ಯಮಾವಸ್ಥೆ ಅಂತ ಕರೀತದ ಕನ್ಸಿಡರ್ ಮಾಡಿದ್ದಾರೆ ಆಮೇಲೆ ಅರವತ್ತರಿಂದ ನೂರು ವರ್ಷನ ಜೀರ್ಣಾವಸ್ಥೆ ಅಂತ ಕನ್ಸಿಡರ್ ಮಾಡಿದ್ದಾರೆ ಅದೇ ಥರ ಸುಶ್ರತು ಕೂಡ ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಒಂದು ವೃದ್ಧಾಪ್ಯ ಅಂತ ವೃದ್ಧಾವಸ್ಥಾ ಅಂತ ಕನ್ಸಿಡರ್ ಮಾಡಿದ್ದಾರೆ ಅದೇ ಥರ ಆಗ್ಬಿಟ್ರು ಕೂಡ ಕೆಲವೊಂದು ಲಕ್ಷಣಗಳನ್ನು ಹೇಳಿದ್ದಾರೆ ಮುಖ್ಯವಾಗಿ ಹೇಳಬೇಕಂತಂತಂತಂದರೆ ಕೆಮ್ಮು ದಮ್ಮು ನರೆಗೆ ಬರೋದು ಬಿಳಿ ಕೂದಲಾಗೋದು ಕೂದಲು ಉದುರೋದು ಅಗ್ನಿಮಾಂದ್ಯ ಆಗೋದು ಶರೀರ ಅಂಗಾಂಶಗಳಲ್ಲಿ ಜಾರುವಿಕೆ ಆಗೋದು ಮತ್ತು ಚರ್ಮ ರುಕ್ಷಣೆ ಆಗೋದು ಮತ್ತು ನಡುಗು ಬರೋದು ಆಮೇಲೆ ನರಿಗೆಗಳು ಕಾಣೋದು ಚರ್ಮದಲ್ಲಿ ಇವೆಲ್ಲಗಳನ್ನು ಏನಂತ ಕರೆದಿದ್ದಾರೆ ವೃದ್ಧಾಪ್ಯ ಜನ ಲಕ್ಷಣ ಅಂತ ಆಚಾರ್ಯವಾಗ್ಬಾಟ್ರು ಇವುಗಳನ್ನು ಕರೆದಿದ್ದಾರೆ ಮುಖ್ಯವಾಗಿ ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಹೇಳಬೇಕು ಅಂತಂತಂದರೆ ಈ ಪಂಚಕರ್ಮ ಚಿಕಿತ್ಸೆಯಲ್ಲಿ ಏನಾಗುತ್ತೆ ಶಾರೀರಿಕ ದೋಷಗಳು ಹೆಚ್ಚಾಗಿ ವೃದ್ಧಿಯಾದಾಗ ಆ ವೃದ್ಧಾದಂಥ ದೋಷ ವೃದ್ಧಿಯಾದಂಥ ದೋಷವನ್ನು ಶರೀರದ ಸಮೀಪದ ಭಾಗದಿಂದ ಅದನ್ನು ಹೊರಗೆ ಹಾಕೋದು ಫಾರ್ ಎಕ್ಸಾಂಪಲು ಉದಾಹರಣೆ ಹೇಳ್ಬೇಕಪ್ಪ ಅಂತಂತಂದರೆ ಕಫ್ ಹೆಚ್ಚಾದಾಗ ಅದನ್ನು ವಾಂತಿ ಮಾಡಿಸೋದ್ರ ಮುಖಾಂತರ ಹೊರಗೆ ಹಾಕೋದು ಪಿತ್ತ ಹೆಚ್ಚಾದಾಗ ಅದನ್ನು ಬೇದಿ ಮುಖಾಂತರ ಹೊರಗೆ ಹಾಕೋದು ಅದಂತರ ವಾತ ಹೆಚ್ಚಾದಾಗ ಗುದದ್ವಾರದ ಮುಖಾಂತರ ಔಷಧಿಗಳನ್ನು ಕೊಡುವಂಥ ಕ್ರಿಯೆ ಇರ್ತದೆ ಬಸ್ತಿ ಚಿಕಿತ್ಸೆ ಅಂತೀವಿ ಸೊ ಮುಖ್ಯವಾಗಿ ಅರ ಆಯುರ್ವೇದದಲ್ಲಿ ಬಸ್ತಿಯನ್ನು ಅರ್ಧ ಚಿಕಿತ್ಸೆ ಅಂತೂ ಕರೀತಾರೆ ಯಾಕಂದರೆ ಇದು ಅರ್ಧದಕ್ಕಿಂತ ಹೆಚ್ಚು ರೋಗಗಳಿಗೆ ಇದು ಒಂದು ಅತ್ಯುತ್ತಮವಾದಂಥ ಚಿಕಿತ್ಸೆಯಾಗಿರೋದರಿಂದ ಬಸ್ತಿಯನ್ನು ಅರ್ಧ ಚಿಕಿತ್ಸೆ ಅಥವಾ ಪೂರ್ಣ ಚಿಕಿತ್ಸೆ ಅಂತಲೂ ಕರಿಬಹುದಾಗಿದೆ ಇದನ್ನು ನಾವು ಮೂರು ಸ್ಟೆಪ್ಪಲ್ಲಿ ಮಾಡ್ತೀವಿ ಪೂರ್ವಕರ್ಮ ಪ್ರಧಾನ ಕರ್ಮ ಮತ್ತು ಕರ್ಮ ಅಂತ ಪೂರ್ವ ಕರ್ಮದಲ್ಲಿ ಅದರ ತಯಾರಿ ಮಾಡ್ತೀವಿ ಪ್ರಧಾನ ಕರ್ಮದಲ್ಲಿ ಆ ಚಿಕಿತ್ಸೆಯನ್ನು ನೀಡ್ತೀವಿ ಆಮೇಲೆ ಕರ್ಮದಲ್ಲಿ ಅದರ ಪೋಸ್ಟ್ ಆಪ್ರೇಟಿವ್ ರೆಜಿಮೆಂಟ್ ಏನಿದೆ ಅದು ಮುಗಿದ ನಂತರ ಏನೇನು ಕ್ರಿಯೆ ಮಾಡಬೇಕು ಅದನ್ನು ಮಾಡ್ತೀವಿ ಸೊ ಹೀಗೆ ಇದನ್ನು ಪೂರ್ವ ಮತ್ತು ಮಧ್ಯಮ ಅವಸ್ಥೆಯಲ್ಲಿ ಪ್ರಯೋಗಿಸ್ಬೋದು ನಂತರ ಯಾ ಇದು ಶೋಧನ ಚಿಕಿತ್ಸೆ ಯಾಕಂದರೆ ವೃದ್ಧಾಪ್ಯದಲ್ಲಿ ಏನಿರುತ್ತೆ ಭಾಳಷ್ಟು ಉದ್ದರಿಗೆ ಶಕ್ತಿ ಇರಲ್ಲ ಸೊ ಶಕ್ತಿ ಇಲ್ಲದ ರೋಗ ಅವರಿಗೆ ಈ ಚಿಕಿತ್ಸೆ ಶೋಧನ ಚಿಕಿತ್ಸೆಯನ್ನು ತಡ್ಕೊಳ್ಳೋಕ್ಕೆ ಆಗಲ್ಲ ಆ ಕಾರಣದಿಂದ ಅವರ ಒಂದು ಇದಕ್ಕೆ ಅವರು ಎಲಿಜಿಬಲ್ ಇದ್ದಾರೋ ಇಲ್ಲವೋ ಅದರದ್ದು ಒಂದು ಬಲ ಪ್ರಮಾಣ ವಯ ಪ್ರಮಾಣ ಮತ್ತು ರೋಗದ ಅನುಸಾರ ಎಲ್ಲನೂ ಕನ್ಸಿಡರ್ ಮಾಡಿ ಇಲ್ಲಿ ನಾವು ಶೋಧನ ಚಿಕಿತ್ಸೆನೇ ಕೊಡಬೇಕಾಗತ್ತೆ ಇನ್ ಕೇಸ್ ಅವರು ಇದಕ್ಕೆ ಎಲಿಜಿಬಲ್ ಇರಲಿಲ್ಲ ಅಥವಾ ಅವರು ತೋಳಿಕೆ ಯೋಗ್ಯರಿರಲಿಲ್ಲ ಶೋಧನ ಚಿಕಿತ್ಸೆನ ಸೊ ಆ ಸಮಯದಲ್ಲಿ ನಾವೇನು ಮಾಡ್ತೀವಿ ರಸಾಯನ ಚಿಕಿತ್ಸೆಯನ್ನು ಕೊಡ್ಬೋದರಿಂದ ಅಕಾಲಿಕ ವೃದ್ಧಾಪ್ಯ ಲಕ್ಷಣಗಳನ್ನು ಕೂಡ ತಡೆಯಬಹುದಾಗಿದೆ ಪಂಚಕರ್ಮದಿಂದ ಏನಾಗುತ್ತೆ ಶರೀರದ ಎಲ್ಲ ಅಂಗಾಂಶಗಳು ಶುದ್ಧಿಯಾಗಿ ಅವುಗಳ ಕಾರ್ಯಕ್ಷಮತೆ ಹೆಚ್ಚಿ ಮತ್ತು ರೋಗಕ್ಕೆ ಏನು ಕಾರಣ ಇರ್ತೈತೆ ಆ ಅಂಶಗಳೆಲ್ಲ ಕ್ಲಿಯರ್ ಆಗಿ ರೋ ಶ್ ಏನೇನು ಬೇಕೋ ಅಥವಾ ಎಲ್ಲ ಜೀವದ ಅಂಗಾಂಶಗಳಿಗೆ ಶಕ್ತಿ ಕೊಡುವಂಥ ಒಂದು ಕ್ರಿಯೆಯನ್ನು ಈ ಶೋಧನ ಚಿಕಿತ್ಸೆ ಮಾಡುತ್ತೆ ಹೀಗಾಗಿ ಆಚಾರ್ಯ ವಾಗ್ಭಟ್ರು ಸರಿಯಾದ ಕ್ರಮದಲ್ಲಿ ಶೋಧನ ಚಿಕಿತ್ಸೆಯನ್ನು ಪ್ರಯೋಗಿಸಿದರೆ ಅದು ಶರೀರದ ಶಕ್ತಿಯನ್ನು ಹೆಚ್ಚಿಸಿ ದೀರ್ಘಾಯು ಹೊಂದಲು ಕಾರಣವಾಗುತ್ತೆ ಅಂತ ಹೇಳ್ತಾರೆ ಇದು ಅಲ್ಲದೆ ಇದು ಶರೀರದ ಅಂಗಾಂಶಗಳನ್ನು ಸ್ಥಿರತೆಯನ್ನು ಕಾಪಾಡಿ ಪರಿಣಾಮ ಹಾಗೂ ವಯಸ್ಸಾಗುವಿಕೆಯನ್ನು ತಡಿಬೋದು ಆಮೇಲೆ ಯಾವ ವ್ಯಕ್ತಿ ಯೌವನಾವಸ್ಥೆಯಿಂದ ಮಧ್ಯಮಾವಸ್ಥೆಯವರೆಗೆ ಸತತವಾಗಿ ಋತುವನುಸಾರ ಶೋಧನ ಮಾಡ್ಕೋತಾರೋ ಅಂದರೆ ಪ್ರತಿ ಋತುವನುಸಾರ ಅದನ್ನು ಶೋಧನೆ ಮಾಡ್ಕೊಳ್ಳೋದು ಈಗ ವಸಂತ ಋತುವಿನಲ್ಲಿ ಒಮ್ಮನ ಮಾಡ್ಕೊಳ್ಳೋದು ಈ ಥರ ಅದನ್ನು ಜೀವನದಲ್ಲಿ ಜೀವನ ಶೈಲಿಯಲ್ಲಿ ಸತತವಾಗಿ ಈ ಥರ ಶೋಧನ ಚಿಕಿತ್ಸೆನ ಪಡಿತಾ ಹೋದಾಗ ಅದು ಜೀರ್ಣಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಾ ಶರೀರದ ಯಾವ್ಯಾವ ರಾಸಾಯನಿಕಗಳ ಸ್ರಾವದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ತಡೆದು ಕಾಯಿಲೆ ಈಗ ಮೂಲವಾದಂಥ ಎಲ್ಲ ಕಾರಣಗಳನ್ನು ಬದಿಗೊತ್ತಿ ಪ್ರತಿಮಾರ್ಗದ ಪ್ರತಿ ಮಾರ್ಗದ ಪ್ರತಿಮರ್ಷ ನಶ ಅಂತ ಹೇಳ್ತೀವಿ ನಾವು ಪ್ರತಿದಿನ ಎರಡು ಔಷಧಿಯುಕ್ತ ಎಣ್ಣೆನೇ ಮೂಗಿನ ಹೊಳ್ಳೆಯಲ್ಲಿ ಎರಡೆರಡು ಹನಿ ಹಾಕೊಳ್ಳೋದು ಸೊ ಇದು ಪ್ರತಿಮರ್ಷ ನಷ್ಟ ಮಾಡೋದರಿಂದ ಏನಾಗುತ್ತಪ್ಪ ಅಂತಂದರೆ ಊರ್ಧ್ವ ಚತುರ್ಕತ ರೋಗಗಳು ಅಂದರೆ ಭುಜದ ಮೇಲ್ಪಡುವಂಥ ರೋಗಗಳಿಗೆ ನಾವು ಊರ್ಧ್ವ ಚತುರ್ಕತ ರೋಗಗಳಂತೀವಿ ಆ ರೋಗಗಳನ್ನು ತಡಿಬೋದಾಗಿದೆ ಅದಕ್ಕೆ ಪ್ರತಿಮರ್ಷ ನಶನೂ ಕೂಡ ಒಂದು ವೃದ್ಧಾಪ್ಯದಲ್ಲಿ ಅತಿ ಮುಖ್ಯವಾದಂಥ ಒಂದು ಚಿಕಿತ್ಸೆ ಆಗ್ಬೋದು ಆಮೇಲೆ ವ್ಯಾಪನ್ ಬಸ್ತಿಯನ್ನು ಕೊಡ್ಬೋದು ಬಯ ಬಲ ವಯ ವಯಾನುಸಾರ ಕಾಲ ಇವುಗಳನುಸಾರವಾಗಿ ಪ್ರ ಒಳ್ಳೆಯ ಥರದಾದಂಥ ಶೋಧನ ಚಿಕಿತ್ಸೆಯನ್ನು ತಜ್ಞ ವೈದ್ಯರ ಸಲಹೆಯೊಂದಿಗೆ ಪಡೆದುಕೊಂಡಾಗ ಅದು ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅದೇ ಥರ ಮುಂದೆ ಶೋಧನಾ ಚಿಕಿತ್ಸೆ ನಂತರ ರಸಾಯನ ಚಿಕಿತ್ಸೆಯನ್ನು ನಾವು ಕೊಟ್ಟಾಗ ಯಾವುದೇ ಥರ ಕಾಯಿಲೆಗಳು ಬರದಂತೆ ತಡೆದು ಶರೀರವನ್ನು ಯಾವುದೇ ದೌರ್ಬಲ್ಯವಿಲ್ಲದೆ ರಕ್ಷಿಸ ರಕ್ಷಣೆ ಆಗೋದ್ರಿಂದ ಇದೇ ರೀತಿ ಸ್ನೇಹನ ಕರ್ಮ ಅಂತೀವಿ ಸ್ನೇಹನ ಕರ್ಮ ಅಂತಂದರೆ ಸ್ನೇಹನಗಳನ್ನು ಕೊಡೋದು ಫಾರ್ ಎಕ್ಸಾಂಪಲ್ ತುಪ್ಪ ಎಣ್ಣೆ ಈ ಥರ ನಾವು ವಿವಿಧ ಹಂತದಲ್ಲಿ ತೆಗೆದುಕೊಳ್ಳೋದ್ರಿಂದ ಅವು ಶರೀರದ ಅಂಗಾಂಶಗಳನ್ನು ಪೋ ಪೋಷಣೆ ಮಾಡೋದ್ರಿಂದ ಮೆದುಳಿನಿಂದ ಹಿಡಿದ ಎಲ್ಲ ಕ್ರಿಯೆಗಳನ್ನು ಸಲೀಸಾಗಿ ಸ ನಿರ್ವಹಿಸಲು ಸಹಾಯ ಮಾಡುತ್ತೆ ಸಾಮಾನ್ಯವಾಗಿ ವೃದ್ಧಾಪ್ಯ ಕಾಯಿಲೆಗಳಲ್ಲಿ ದಿನನಿತ್ಯವಾಗಿ ಅಭ್ಯಂಗ ಚಿಕಿತ್ಸೆ ಮಾಡ್ಕೋಬೋದು ನಾವು ಅಭ್ಯಂಗ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಈಗ ವರ್ಷಾ ಋತು ಇರ್ಬೋದು ಅಥವಾ ಹಿಮಂತ ಋತು ಇರ್ಬೋದು ಅಲ್ಲಿ ಶೀತ ಜಾಸ್ತಿ ಇರುತ್ತೆ ನೀವು ಅಭ್ಯಂಗ ಮಾಡಿಕೊಂಡಾಗ ರೂಕ್ಷತೆ ಮತ್ತು ವಾತದಿಂದ ಪ್ರೊಟೆಕ್ಷನ್ ಆಗಿ ಸೊ ಕಾಯ ಪ್ರೊಟೆಕ್ಷನ್ ಮಾಡ್ಕೋಬೋದು ಆಮೇಲೆ ಕಾಯ ಅಂತ ಒಂದು ಇನ್ನೊಂದು ಚಿಕಿತ್ಸೆ ಇದೆ ಇದನ್ನು ಸರ್ವಾಂಗಧಾರ ಅಂತೂ ಕರೀತಾರೆ ಸೊ ಇಲ್ಲಿ ಸ್ಟ್ರೀಮ್ ಆಯಿಲ್ ಸ್ಟ್ರೀಮನ್ನು ಶರೀರ ತುಂಬೆಲ್ಲ ಬಿಡ್ತಾರೆ ಅದ್ರ ಜೊತೆಗೆ ಅಭ್ಯಂಗನೂ ಮಾಡ್ತಾರೆ ಸೊ ಇದನ್ನು ಸರ್ವಾಂಗಧಾರ ಅಥವಾ ಕಾಯ ಅಂತ ಕರಿತೀವಿ ಆಮೇಲೆ ನಾಡೇ ಸ್ವೇದನೆ ಅಂತೀವಿ ಸ್ಟೀಮ್ ಕೊಡೋದು ಆಮೇಲೆ ಮೂರು ದಿನ ತೈಲಗಳಂತೀವಿ ಅಂದರೆ ಮೂರು ದಿನ ತೈಲಗಳಂದ್ರೆ ಮುಖ್ಯವಾಗಿ ಆಚಾರ್ಯವಾಗ್ಬೇಕು ನಾಲ್ಕು ಹೇಳಿದ್ದಾರೆ ಶಿರೋ ಅಭ್ಯಂಗ ಶಿರೋ ಪಿಚು ಶಿರೋಧಾರ ಆ್ಯಂಡ್ ಬಸ್ತಿ ಅಂತ ಇವುಗಳನ್ನು ಶಿ ಶಿರದ ಮೇಲೆ ಪ್ರಯೋಗಿಸೋದ್ರಿಂದ ವಿವಿಧ ಮಾನಸಿಕ ಕಾಯಿಲೆಗಳಿಂದ ನಾವು ಮುಕ್ತಿಯನ್ನು ಪಡೆಯಬಹುದು ಆಮೇಲೆ ವಿವಿಧ ಥರನಾದಂಥ ಪಿಂಡಸ್ವೀಲಗಳನ್ನು ಪ್ರಯೋಗಿಸೋದ್ರಿಂದ ಚಿಕಿತ್ಸೆ ಪಡುವುದರಿಂದ ಶರೀರದ ಸೌಕರ್ಯನ ಕಡಿಮೆ ಮಾಡಿಸ್ಕೋಬಹುದು ಅಭ್ಯಂಗವನ್ನು ಸತತ ಉಪಯೋಗಿಸೋದ್ರಿಂದ ಅಭ್ಯಂಗವನ್ನು ಸತತನ ಮಧ್ಯ ಶರೀರದ ಮೇಲೆ ಪ್ರಯೋಗಿಸೋದ್ರಿಂದ ಇದು ವಾತವನ್ನು ಕಂಟ್ರೋಲ್ ಮಾಡಿ ವೃದ್ಧಾಪ್ಯವನ್ನು ಹೋಗಲಾಡಿಸಬಹುದು ಎಂದು ಹೇಳಬಹುದು ವೃದ್ಧಾಪ್ಯದಲ್ಲಿ ಮುಖ್ಯವಾಗಿ ದಿನಸರ್ಯ ಪಾಲನೆ ಮಾಡೋದು ರುದ್ರಶರೆ ಪಾಲನೆ ಮಾಡೋದು ಆಮೇಲೆ ಸ್ನಾನ ನಿರ್ಮಲ ವಸ್ತ್ರ ವಸ್ತ್ರಧಾರಣ ಗಂಧಮಾಲೆ ಧಾರಣೆ ಮಾಡೋದು ರತ್ನಾಭರಣ ಧಾರಣೆ ಮಾಡೋದು ಶೌಚ ಪಾಲನೆ ಮಾಡೋದು ವೇಗ ಧಾರಣೆ ಇತ್ಯಾದಿಗಳನ್ನು ನಿರಂತರ ಪಾಲನೆ ಮಾಡೋದರಿಂದ ಆಯು ವೃದ್ಧಿಯಾಗಿ ಆರೋಗ್ಯವನ್ನು ಕಾಪಾಡ್ಕೋಬಹುದು ಆಮೇಲೆ ವೃದ್ಧಾಪ್ಯಜನವಾದಿಗಳಾದಂಥ ಉಚ್ಚ ರಕ್ತಚಾಪ ಅಂತೀವಿ ನಾವೇನು ಹೈಪರ್ ಟೆನ್ಷನ್ ಅಂತೀವಿ ಬಿ ಪಿ ಅಂತೀವಿ ಅದನ್ನು ತಡಿಬೋದು ಆಮೇಲೆ ಮಧುಮೇಹ ರೋಗವನ್ನು ತಡಿಬೋದು ಆಮೇಲೆ ಶೆನಲ್ ಡಿಮೆನ್ಷಿಯಾ ಅಂತಾರೆ ಆಮೇಲೆ ಮಾನಸಿಕ ರೋಗ ಚಿತ್ತೋದ್ವೇಗ ಅಲ್ಜಿಮರ್ ಡಿಸೀಸ್ ಅಂತ ಕರೀತಾರೆ ಪರ್ಕಿನ್ ಸನ್ ಡಿಸೀಸ್ ಅಂತ ಕರೀತಾರೆ ಆಮೇಲೆ ಡಿ ಜನರೇಟಿವ್ ಅಂತ ಕರೀತಾರೆ ಆಮೇಲೆ ನೋವು ಸಾಮಾನ್ಯವಾಗಿ ಎಲ್ಲ ವೃದ್ಧರಲ್ಲಿ ಕಾಣಿಸುತ್ತೆ ಇಲ್ಲಿ ಮಂಡಿ ಈ ಜಾಗದಲ್ಲಿರುವಂಥ ರಚನಾತ್ಮಕವಾದ ಸವಕಳಿಯಿಂದ ಇದನ್ನು ನಾವು ಜ ಡಿ ಡಿಸೀಸ್ ಅರ್ಥ್ರೈಟಿಸ್ ಅಥವಾ ಸಂಧಿವಾತ ಅಂತಾನೆ ನಾವು ಕರಿತೀವಿ ಇಲ್ಲಿ ನಾವು ನಿರಂತರವಾಗಿ ಒಂದು ಜಾನು ಬಸ್ತಿ ಜಾನು ಸೇಕ್ ಅಂತ ಮಾಡ್ತೀವಿ ಅಂದರೆ ಆ ಜಾನು ಅಂತಂದರೆ ನೀ ಜಾಯಿಂಟು ಆ ನೀ ಜಾಯಿಂಟಲ್ಲಿ ಈ ಚಿಕಿತ್ಸೆ ಮಾಡೋದರಿಂದ ಅವಕ್ಕೆ ನರಿಶ್ಮೆಂಟ್ ಸಿಕ್ಕು ಆ ಮುಂದಿನ ಹಾಳಾಗುವಂಥ ಒಂದು ರಚನಾತ್ಮಕವಾದಂಥ ಹಾಳಾಗುವಿಕೆಯನ್ನು ನಾವು ತಡಿಬೋದು ಆಮೇಲೆ ಆಸ್ಟಿಯೋಪೊರೋಸಿಸ್ ಬೊಳ್ಳುಗಳು ಮೂಳೆಗಳಲ್ಲಿ ಸ ಟೊಳ್ಳಾಗುಯಿಕೋದು ಆಮೇಲೆ ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ಪ್ಲೇಷಿಯಾ ಅಂತೀವಿ ರೋಗ ಅಂತಲೂ ಕರೀತಾರೆ ಇದನ್ನು ನಾವು ಕೂಡ ನಾವು ಮೂತ್ರಾಸ್ಟಿಲ ಅಂತಲೂ ಕರೀತಾರೆ ಇದನ್ನು ಕೂಡ ನಾವು ತಡಿಬೌದು ಆಮೇಲೆ ಕೆಟ್ರಾಕ್ಟು ಇದನ್ನು ಕೂಡ ನಾವು ಸತತವಾಗಿ ಅಭ್ಯಂಗ ಅಕ್ಷಿ ತರ್ಪಣ ಮಾಡ್ಕೊಳ್ಳೋದ್ರಿಂದ ತಡಿಬೋದು ಆಮೇಲೆ ನ್ಯೂರೋಲಾಜಿಕಲ್ ಡೀಜೆನ್ರೇಟಿವ್ ಡಿಸೀಸಸ್ ಅಂತ ಕರೀತಾರೆ ಅಂದರೆ ನಮ್ನೆಸ್ಸು ಅಂತಂದರೆ ಜುಮ್ ಜುಮ್ ಬರೋದು ಕೈಕಾಲಲ್ಲಿ ಝುಮ್ ಬರೋದಾಗಲಿ ಯಾವುದೇ ಶರೀರದ ಭಾಗದಲ್ಲಿ ಜುಮ್ ಬರೋದಾಗಲಿ ಅದನ್ನು ಸತತವಾಗಿ ನಾವು ಎಣ್ಣೆ ಸಣ್ಣ ಅಬ್ಬಂಗ್ ಪಾಲನೆ ಮಾಡೋದರಿಂದ ಅದನ್ನು ನಾವು ತಡಿಬೌದು ಅದೇ ಥರ ಆಗಿ ಆಮೇಲೆ ವಿವಿಧ ರಸಾಯನ ಚಿಕಿತ್ಸೆಗಳನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ ರಸಾಯನ ಅಂತಂದರೆ ಲಾಭೋಪಾಯೋ ಈ ಶಸ್ತಾನಮ್ ರಸ ರಸ ದಿನಂ ರಸಾಯನಂ ಅಂತ ಆಮೇಲೆ ಯಾವ ಚಿಕಿತ್ಸೆಯಿಂದ ಶರೀರದ ಧಾತುಗಳು ಅಂದರೆ ರಸಾದಿ ಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮದ್ಯ ಶುಕ್ರ ಇವೆಲ್ಲವೂ ನರಿಷ್ಮೆಂಟ್ ಆಗ್ತವೆ ಅವಕ್ ಪೋಷಣೆ ಆಗುತ್ತೆ ಅಂಥ ಚಿಕಿತ್ಸಾ ಕ್ರಮವನ್ನು ರಸಾಯನ ಚಿಕಿತ್ಸೆ ಅಂತ ಕರಿತೀವಿ ಸಾಮಾನ್ಯವಾಗಿ ಅಜಸೃಕ್ ರಸಾಯನ ಅಂತ ಪ್ರತಿನಿತ್ಯ ತುಪ್ಪ ಹಾಲು ಹಣ್ಣು ತರಕಾರಿ ಆಹಾರದಲ್ಲಿ ಬಳಸೋದು ಇದರ ಒಂದು ಅಜಸ್ರಕ್ ರಸಾಯನ ಅದೇ ಥರ ಮೇದ್ಯ ರಸಾಯನ ಬುದ್ಧಿ ಮತ್ತು ಜಾಣತನ ಉಳಿಸ್ಕೋಬೇಕಂತಂದರೆ ಬ್ರಾಹ್ಮಿ ಮಂಡೂಕಪರ್ಣಿ ಅಶ್ವಗಂಧ ಮುನ್ ಮನೋತುಮೂಲಗಳನ್ನು ನಿರ್ವಹಣೆ ಮಾಡಿ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತೆ ಇವನ್ನ ಸತತವಾಗಿ ಸೇವನೆ ಮಾಡೋದರಿಂದ ಅದೇ ಥರ ವಯೋ ಅನುಸಾರವಾಗಿ ವಿವಿಧ ರಸಾಯನಗಳನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಆಚಾರ್ಯರು ಹೇಳಿದ್ದಾರೆ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದರೆ ಒಂದರಿಂದ ಹತ್ತು ವರ್ಷದವರೆಗೆ ಬಾಲ್ಯಾವಸ್ಥೆಯಲ್ಲಿ ವಚ ಕಾಶ್ಮೀರಾದಿ ಸುವರ್ಣ ರಸಾಯನವನ್ನು ಕೊಡ್ಬೋದು ಆಮೇಲೆ ಹನ್ನೊಂದರಿಂದ ಇಪ್ಪತ್ತು ವರ್ಷದವರೆಗೆ ರುದ್ಧಿ ಅಂತ ಕರಿತೀವಿ ಈ ಹಂತವನ್ನು ಈ ಹಂತದಲ್ಲಿ ಕಾಶ್ಮೀರಿ ಬಲ ಅಶ್ವಗಂಧ ರಸಾಯನವನ್ನು ನಾವು ಕೊಡ್ಬೋದು ಆಮೇಲೆ ಇಪ್ಪತ್ತೊಂದರಿಂದ ಮೂವತ್ತೊಂದು ವರ್ಷ ಅಂತೀವಿ ನಾವು ಇದನ್ನು ಚಾವಿ ಅಂತಾರೆ ಇದರಲ್ಲಿ ಅಮಲಕ್ಕಿ ಲೋಹ ರಸಾಯನ ಅಮಲಕ ರಸಾಯನವನ್ನು ನಾವು ಕೊಡ್ಬೋದು ಆಮೇಲೆ ಮೂವತ್ತೊಂದರಿಂದ ನಲವತ್ತು ವರ್ಷ ಇದು ಮೇದ ಅಂತೀವಿ ಇದರಲ್ಲಿ ಮೇಧೆ ಮೇದ್ಯತೆ ಮೇದ್ಯ ಅಂತಂದರೆ ಬುದ್ಧಿಮತ್ತೆಯನ್ನು ಹೆಚ್ಚಿಸುವಂಥ ಒಂದು ರಸಾಯನಗಳು ಶಂಖಪುಷ್ಪಿ ರಸಾಯನ ಮಧು ರಸಾಯನ ಅಶ್ವಗಂಧ ಗುಡುಚಿ ರಸಾಯನಗಳನ್ನು ನಾವು ಕೊಡ್ಬೋದು ಆಮೇಲೆ ನಲವತ್ತೊಂದರಿಂದ ಐವತ್ತು ವರ್ಷದೊಳಗಡೆ ತ್ವಚ ಅಂತ ಕರಿತೀವಿ ಈ ಹಂತದಲ್ಲಿ ಭೃಂಗರಾಜ ಸೋಮರಾಜ ರಸಾಯನ ಪ್ರಯೋಗವನ್ನು ಮಾಡ್ಬೋದು ಹರಿದ್ರಾ ರಸಾಯನವನ್ನು ಕೊಡ್ಬೋದು ಆಮೇಲೆ ಐವತ್ತೊಂದರಿಂದ ಅರವತ್ತು ವರ್ಷ ಅಂತ ದೃಷ್ಟಿ ಅಂತ ಕರೀತಾರೆ ಇಲ್ಲಿ ತ್ರಿಫಲಾಗೃತ ಆಮೇಲೆ ಸಪ್ತಾಮೃತ ಲೋಹ ಕಟುಕಿ ಮುಂತಾದ ಔಷಧಗಳನ್ನು ನೀಡಬೋದು ಆಮೇಲೆ ಅರವತ್ತೊಂದರಿಂದ ಎಪ್ಪತ್ತು ವರ್ಷ ಕರಿತೀವಿ ಶುಕ್ರ ಅಂತ ಕರೀತಾರೆ ಇಲ್ಲಿ ಕಪುಕಚ್ಚು ಕಚ್ಚು ರಸಾಯನ ಅಶ್ವಗಂಧ ರಸಾಯನ ಕೃಷ್ಣ ಮುಸಲಿ ರಸಾಯನ ಹಾಲು ತುಪ್ಪ ಮುಂತಾದವುಗಳನ್ನ ನಾವು ಕೊಡ್ಬೋದು ಇದರ ಹೊರತಾಗಿ ಕೆಲವೊಂದು ರಸಾಯನ ಪ್ರಕಾರಗಳಿದ್ದಾವೆ ಅವುಗಳಾವಪ್ಪ ಅಂತಂತಂದರೆ ಕಾಮ್ಯ ರಸಾಯನ ಅಂತ ಹೇಳ್ತೀವಿ ಆರೋಗ್ಯವಂತರಲ್ಲಿ ಕೊಡ್ಬೋದು ಆಮೇಲೆ ವೃದ್ಧರಲ್ಲಿ ಕೂಡ ಕೊಡ್ಬೋದು ಇದು ಆಯುವರ್ಧಕ ಆಗಿದೆ ಆಮೇಲೆ ಶಕ್ತಿ ವೃದ್ಧಿಗಾಗಿ ಕೊಡ್ಬೋದು ಕಾಮ್ಯ ರಸಾಯನ ಅಂತ ಇದು ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತೆ ಆಮೇಲೆ ನೈಮಿತ್ತಿಕ ರಸಾಯನವನ್ನು ರೋಗಸ್ಥರಲ್ಲಿ ಕೊಡ್ಬೋದು ಆಮೇಲೆ ಮಧುಮೇಹದಲ್ಲಿ ಶಿಲಾಜಿತು ರಸಾಯನ ಕೊಡ್ಬೋದು ಆಮೇಲೆ ಈಗ ವಾತಾತಪಿಕ ರಸಾಯನ ಅಂತ ಹೇಳ್ತೀವಿ ಔಟ್ಡೋರ್ ಮ್ಯಾನೇಜ್ಮೆಂಟ್ ಎಲ್ಲೋ ಒಂದು ಪ ಪ್ರಸನ್ನವಾದಂಥ ನಿಸರ್ಗದತ್ತವಾದಂಥ ಒಂದು ವಾತಾವರಣದಲ್ಲಿ ಒಂದು ಚಿಕಿತ್ಸೆ ನೀಡುವಂಥ ಕ್ರಮವನ್ನು ವಾತಾತಪಿಕ ರಸಾಯನ ಅಂತಲೂ ಕರಿತೀವಿ ಆಮೇಲೆ ಚವನ್ಪ್ರಾಶನ ದಿನನಿತ್ಯ ಸೇವನೆ ಮಾಡೋದರಿಂದ ವೃದ್ಧಾಪ್ಯವನ್ನು ನಾವು ಮುಂದೂಡ್ಬೋದಾಗಿದೆ ಮುಖ್ಯವಾಗಿ ಅಮಲಕ್ಕಿ ಇದರಲ್ಲಿ ಮುಖ್ಯವಾದಂಥ ಒಂದು ದ್ರವ್ಯವಾಗಿದೆ ಲವಣವರ್ಜಿತ ಪಂಚರಸ ಇರೋದರಿಂದ ಅದು ಎಲ್ಲ ಅಂಗಾಂಶಗಳನ್ನು ಪೋಷಣೆ ಮಾಡಿ ವೃದ್ಧಾಪ್ಯವನ್ನು ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸಲಿಕ್ಕೆ ಬಯಸ್ತೀನಿ ಇದಕ್ಕೆ ಕಾಲೇಜಿನಿಂದ ಹಮ್ಮಿಕೊಂಡಂಥ ಈ ಅಮೃತ ಆಯುರ್ವೇದ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಂಥ ಕಾಲೇಜಿನ ಆಡಳಿತ ಮಂಡಳಿಯವರಿಗೂ ಹಾಗೂ ಸಿಬ್ಬಂದಿಗಳಿಗೂ ಹಾಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ